ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದೇಹಕ್ಕೆ ತಂಪು, ಬಾಯಿಗೆ ರುಚಿಯಾದ ತಾಜಾ ಹಣ್ಣಿನಿಂದ ರೆಸ್ಟೋರೆಂಟ್ ಸ್ಟೈಲ್ ಫ್ರೂಟ್ ಕಸ್ಟರ್ಡ್ ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡೋದು ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಶಾ ಕನ್ನಡ ಚಾನಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಈ ವಿಡಿಯೋ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ಅದು ಶೇರ್ ಮಾಡಿ. ಈಗ ನಾವು ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ ತಾಜಾ ಹಣ್ಣಿನಿಂದ ಫ್ರೂಟ್ ಕಸ್ಟರ್ಡ್ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಒಂದು ಸಾಸ್ ಪ್ಯಾನ್ ತೆಗೆದುಕೊಂಡಿದ್ದೀನಿ. ಸಾಸ್ ಪ್ಯಾನ್ನ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ನಂತರ ನಾವು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ನಾನು ಈ ಸಾಸ್ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಂಪೂರ್ಣವಂತಹ ಗಟ್ಟಿ ಹಾಲು, ಯಾವುದೇ ರೀತಿ ನೀರು ಬರಿಸಿಲ್ಲ. ಈಗ ಹಾಲನ್ನು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಹಾಲನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಹಾಲು ಬಿಸಿ ಆಗುವಾಗ ಈ ರೀತಿ ಚಮಚದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣ ಕೆನೆ ಕೆಟ್ಟದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈಗ ನೋಡ್ತಾ ಇದ್ರಲ್ಲ, ಹಾಲು ಬಿಸಿಯಾಗಿದೆ. ಈ ಸಮಯದಲ್ಲಿ ನಾವು ತೆಗೆದುಕೊಂಡ 2 ಟೇಬಲ್ಸ್ಪೂನ್ ಆಗುವಷ್ಟು ವೆನಿಲಾ ಕಸ್ಟರ್ಡ್ ಪೌಡರ್ನ ಹಾಲಿಗೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಡೈರೆಕ್ಟಾಗಿ ಕಸ್ಟರ್ಡ್ ಪೌಡರ್ನ ಹಾಲಿಗೆ ಆ್ಯಡ್ ಮಾಡಬಾರ್ದು, ಏಕೆಂದರೆ ತುಂಬ ಗಟ್ಟಿಯಾಗಿ ಮತ್ತು ಗಂಟು ಕಟ್ಕೊಳ್ಳುತ್ತೆ. ಆದ ಕಾರಣ ನಾವು ಒಂದು ಬೌಲ್ನಲ್ಲಿ 2 ಟೇಬಲ್ಸ್ಪೂನ್ ಆಗುವಷ್ಟು ವೆನಿಲಾ ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು 4 ಟೇಬಲ್ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಈ ರೀತಿ ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಸಹ ಕಲಿಸ್ಬೇಕಾದ್ರೆ ಯಾವುದೇ ಥರ ಗಂಟಿಲ್ಲದೆ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಬಿಸಿಯಾದ ಹಾಲಿಗೆ ಸೇರಿಸ್ಕೊಳ್ಬೇಕಾಗತ್ತೆ. ಒಮ್ಮೆಲೆ ನಾವು ಕಂಪ್ಲೀಟಾಗಿ ಸೇರಿಸ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಮ್ಮೆಲೆ ಹಾಕೋ ಬದಲು 3 ಬಾರಿ ಕಸ್ಟರ್ಡ್ ಪೌಡರ್ ಮಿಕ್ಸನ್ನ ಹಾಕ್ಕೊಳ್ಳಿ. ಈಗ ನೋಡಿ, ಹಾಲಿನ ಜೊತೆ ಕಸ್ಟರ್ಡ್ ಪೌಡರ್ ಮಿಕ್ಸು ಬೆರೆತು ಚೆನ್ನಾಗಿ ಮಿಕ್ಸ್ ಆಗಿ ಗಟ್ಟಿಯಾಗಿದೆ. ಈ ಸಂದರ್ಭದಲ್ಲಿ ನಾವು ತೆಗೆದುಕೊಂಡ 6 ಟೇಬಲ್ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಕರಗುವುದಕ್ಕೆ 1-2 ನಿಮಿಷಗಳ ಕಾಲ ಬೇಕಾಗುತ್ತೆ. ಇದೇ ರೀತಿ ಚೆನ್ನಾಗಿ ಚಮಚದಿಂದ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಮಿಕ್ಸು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಮಿಶ್ರಣವಾಗಿದೆ. ನೋಡಿ, ಈ ರೀತಿ ಹದದಲ್ಲಿ ಇರಬೇಕು. ಈಗ ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈ ಮಿಕ್ಸ್ ತಣ್ಣಗಾಗಕ್ಕೆ 5-10 ನಿಮಿಷಗಳ ಕಾಲ ಟೈಮ್ ಹಿಡಿಯುತ್ತೆ. ಆಯಿತಾ, ಈಗ ಫ್ರೂಟ್ ಕಸ್ಟರ್ಡಿಗೆ ಹಣ್ಣನ್ನು ಸೇರಿಸ್ಕೊಳ್ಬೇಕಲ್ಲ, ಅದನ್ನು ಈ ಸಂದರ್ಭದಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು. ಮುಂಚೆನೇ ಹಣ್ಣನ್ನು ಕಟ್ ಮಾಡಿ ಇಟ್ಟರೆ ಡ್ರೈ ಆಗುತ್ತೆ ಮತ್ತು ಕಪ್ಪಾಗುತ್ತೆ. ಇದು ತಣ್ಣಗಾಗೋ ಸಮಯದಲ್ಲಿ ನಾವು ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, 1/2 ಕಪ್ ಆಗುವಷ್ಟು ಸೇಬನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1/2 ಕಪ್ ಆಗುವಷ್ಟು ಕಪ್ಪು ದ್ರಾಕ್ಷಿ, 1/2 ಕಪ್ ಆಗುವಷ್ಟು ಬಾಳೆಹಣ್ಣು ಸ್ಲೈಸಾಗಿ ಕಟ್ ಮಾಡಿರೋದು, 1/2 ಕಪ್ ಆಗುವಷ್ಟು ದಾಳಿಂಬೆ ಕಾಳುಗಳು, 1/2 ಕಪ್ ಆಗುವಷ್ಟು ಹಸಿರು ದ್ರಾಕ್ಷಿ ಸಹ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಇರುವ ಫ್ರೂಟ್ಸ್ ತೆಗೆದು ನೋಡಿ. ಕಸ್ಟರ್ಡ್ ಪೌಡರ್ ಮಿಕ್ಸು ಕಂಪ್ಲೀಟಾಗಿ ತಣ್ಣಗಾಗಿದೆ, ಅದು ಸಹ ನಾನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ತದನಂತರ ನಾನು ಒಂದು ಬೌಲ್ ತೆಗೆದುಕೊಂಡಿದ್ದೀನಿ. ಆ ಬೌಲಿಗೆ ನಾವು ಕಟ್ ಮಾಡಿರುವ ಸೇಬನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕಪ್ಪು ದ್ರಾಕ್ಷಿ, ನಂತರ ದಾಳಿಂಬೆ ಹಣ್ಣು, ಹಾಗೆ ಬಾಳೆಹಣ್ಣು ಮತ್ತು ಹಸಿರು ದ್ರಾಕ್ಷಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಫ್ರೂಟ್ಸನ್ನು ಬೌಲಿಗೆ ಸೇರಿಸಾಗಿದೆ. ಈಗ ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡೋದಕ್ಕೆ ಕಸ್ಟರ್ಡ್ ಪೌಡರ್ ಮಿಕ್ಸನ್ನು ಡೈರೆಕ್ಟಾಗಿ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಣ್ಣುಗಳಿಗೆ ಕಸ್ಟರ್ಡ್ ಪೌಡರ್ ಮಿಕ್ಸು ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚಮಚದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಹಣ್ಣುಗಳ ಜೊತೆ ನಾವು ರೆಡಿ ಮಾಡಿರುವ ಕಸ್ಟರ್ಡ್ ಪೌಡರ್ ಮಿಕ್ಸು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡೋದಕ್ಕೆ ಬಹಳ ಸೊಗಸಾಗಿ ಬಂದಿದೆ. ಇದರ ಟೇಸ್ಟ್ ಸಹ ಸೂಪರ್ ಆಗಿರುತ್ತೆ. ಈಗ ಇದನ್ನು ಬೌಲಿಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ, ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದರೆ ಖಂಡಿತವಾಗಿ ತಿನ್ನಬೇಕು ಅನಿಸ್ತಾ ಇದೆಯಲ್ಲ. ಅದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ನಿಮಗೂ ಸಹ ಈ ರೆಸಿಪಿ ತುಂಬಾ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.